ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಕಿಡ್ಸ್ ಸ್ಪೆಷಲ್ ಲಂಚ್ ಬಾಕ್ಸ್ ರೆಸಿಪಿನ ಶೇರ್ ಇದ್ದೇನೆ ಶಾವಿಗೆ ಇಡ್ಲಿನ ಮಾಡೋದೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಮೊಸರನ್ನ ತಗೊಳ್ತಾ ಇದ್ದೇನೆ ಇದು ತುಂಬ ಹುಳಿ ಸಹ ಇಲ್ಲ ಈ ಮೊ ಮೊಸರನ್ನ ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ತುರಿದಂತಹ ಕ್ಯಾರೆಟ್ನ ಹಾಕ್ತಾ ಇದ್ದೇನೆ ಹಾಗೆ ಸ್ವಲ್ಪ ಬೀನ್ಸ್ನ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಫ್ರೆಶ್ ಕಾಯಿ ತುರಿನ ಹಾಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಅನಿಲ್ ಅಕ್ಕಿ ಶಾವಿಗೆನ ತೊಗೊಂಡಿದ್ದೀನಿ ನೀವು ಯಾವುದೇ ಶಾವಿಗೆ ಬೇಕಾದರೂ ತೊಗೊಳ್ಳಿ ಅಂದರೆ ರೈಸ್ ಶಾವಿಗೆ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಬ್ರ್ಯಾಂಡಿಂದ ರೈಸ್ ಶಾವಿಗೆನ ತಗೊಳ್ಳಿ ನಾನಿಲ್ಲಿ ಒಂದು ಕಪ್ ಕಪ್ ಮೊಸರಿಗೆ ಎರಡು ಕಪ್ ಶಾವಿಗೆನ ಹಾಕ್ತಾಯಿದ್ದೇನೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಏನಾದರೂ ತುಂಬ ಡ್ರೈ ಅನ್ನಿಸ್ತು ಅಂದರೆ ಒಂದೆರಡು ಚಮಚ ನೀರನ್ನು ಹಾಕಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಹತ್ತು ನಿಮಿಷ ಅದನ್ನು ರೆಸ್ಟಿಗೆ ಇಡಿ ಇದು ಮಿಕ್ಸ್ ಮಾಡಿ ಆಗಿದೆ ನಾನು ಇವಾಗ ಇದನ್ನು ಮುಚ್ಚಿಡ್ತೇನೆ ನಾವೊಂದು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಎಣ್ಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕರಿಬೇವು ಕರಿಬೇವು ಸೊಪ್ಪನ್ನು ಹಾಕಿ ಹಾಗೆ ರೆಡಿ ಮಾಡ್ಕೊಳ್ಳಿ ನೀವು ಬೇಕಾದರೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಸಹ ಹಾಕ್ಕೊಳ್ಬೋದು ನಾನಿಲ್ಲಿ ಹಾಕ್ತಾ ಇಲ್ಲ ಸೊ ಹಾಗೆ ಇದ್ದ ಇವಾಗ ಎಣ್ಣೆನ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಶಾವಿಗೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಇದನ್ನು ರೆಸ್ಟ್ ಮಾಡಬೇಕು ರೆಸ್ಟಿಗೆ ಇಟ್ಟಾಗ ನಾವಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಇದ್ದೇನೆ ಹತ್ತು ನಿಮಿಷ ಆಗಿದೆ ನಾನು ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಸವರ್ತಾ ಇದ್ದೇನೆ ಹಾಗೆ ಇದರಲ್ಲಿ ನಾವು ರೆಡಿ ಮಾಡಿಟ್ಕೊಂಡಂತಹ ಶಾವಿಗೆನ ಹಾಕ್ತಾಯಿದ್ದೇನೆ ಈ ಥರ ಸ್ವಲ್ಪ ಸ್ವಲ್ಪ ಇಡ್ಲಿ ಪಾತ್ರೆಗೆ ಇದನ್ನು ಹಾಕಿ ಫಿಲ್ ಮಾಡಿ ನಾನು ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೇನೆ ಸೊ ಅದೇ ಅದರಲ್ಲಿ ಇಟ್ಟು ಹತ್ತು ನಿಮಿಷಗಳ ಕಾಲ ಇದನ್ನು ಸ್ಟೀಮ್ ಮಾಡ್ತಾಯಿದ್ದೀನಿ ಹತ್ತು ನಿಮಿಷ ಸ್ಟೀಮ್ ಆಗಿದೆ ಇವಾಗ ಇದನ್ನು ಓಪನ್ ಮಾಡಿ ನೋಡ್ತಾ ಇದ್ದೇನೆ ಹಾಗೆ ಚೆನ್ನಾಗಿ ಬೆಂದಿದೆ ಸಹ ಇದನ್ನು ತೆಗೆದು ಐದು ನಿಮಿಷಗಳ ಕಾಲ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ ಆಮೇಲೆ ಇದು ತುಂಬ ಈಸಿಯಾಗಿ ತೆಗೆಯೋಕ್ಕೆ ಬರುತ್ತೆ ನೋಡಿ ನಂದು ಐದು ನಿಮಿಷ ಆಗಿದೆ ಇವಾಗ ನಾನು ಇವಾಗ ಇದನ್ನು ತೆಗೆದು ತೋರಿಸ್ತೇನೆ ನೋಡಿ ಎಷ್ಟು ಈಸಿಯಾಗಿ ಕೈಯೋಕ್ಕೆ ಬರುತ್ತೆ ಅಂತ ತುಂಬ ಸಾಫ್ಟಾಗಿರುತ್ತೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ತುಂಬ ತರಕಾರಿನೂ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿ ಸಹ ಇರುತ್ತೆ ನೀವು ಸಹ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು Thank you.